ನಮಸ್ಕಾರ ರೀಸೆಂಟಾಗಿ ಕರ್ನಾಟಕದಲ್ಲಿ ಕಾಡ್ಗಿಚ್ಚು ಕಾಣಿಸ್ಕೊಳ್ತಾನೇ ಇದೆ ಟ್ರೆಂಡಿಂಗ್ ವಿಡಿಯೋಸ್ ಮತ್ತೆ ಮತ್ತು ರೀಲ್ಸ್ನೆಲ್ಲ ನೋಡ್ತಾ ಸೋಷಿಯಲ್ ಮೀಡಿಯಾನಲ್ಲಿ ಅಪ್ಡೇಟ್ ಇದ್ದರೂ ಕೂಡ ನಿಮಗೆ ಈ ವಿಷಯ ಗೊತ್ತಿಲ್ಲ ಅಲ್ವಾ ತಪ್ಪು ನಿಮ್ದಲ್ಲ ಬಿಡಿ ಸರ್ಕಾರ ತಮ್ಮ ತಮ್ಮ ಪಕ್ಷದ ಪ್ರಚಾರದಲ್ಲಿ ಬ್ಯುಸಿ ಆದರೆ ಅದನ್ನು ತೋರಿಸೋದ್ರಲ್ಲಿ ನಮ್ಮ ಮೀಡಿಯಾಗಳು ಎಲ್ಲೋ ಆಸ್ಟ್ರೇಲಿಯಾದಲ್ಲೋ ಅಮೆಝಾನ್ ಫಾರೆಸ್ಟಲ್ಲೋ ಕಾಡ್ಗಿಜ್ ಕಾಣಿಸ್ಕೊಂಡ್ರೆ ಹ್ಯಾಶ್ ಟ್ಯಾಗ್ ದಸ್ ಹ್ಯಾಶ್ ದ್ಯಾಟ್ ಅಂತೆಲ್ಲ ಟ್ವೀಟ್ ಮಾಡಿ ಜಗತ್ತಿಗೇ ಗೊತ್ತಾಗೋ ಥರ ಮಾಡ್ತಾಯಿದ್ರು ವಿಪರ್ಯಾಸ ನೋಡಿ ನಮ್ಮ ಕರ್ನಾಟಕದಲ್ಲೇ ಸುಮಾರು ದಿನದಿಂದ ಕಾಡ್ಗಿಚ್ಚು ಕಾಣಿಸ್ಕೊಳ್ತಾನೆ ಇದ್ರೂ ಇದ್ರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಆಲ್ರೆಡಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಶಿವಮೊಗ್ಗ ಕೊಡಗು ಮತ್ತು ಚಿಕ್ಕಮಗಳೂರು ಸೇರಿ ನೂರಾರು ಎಕರೆ ಅರಣ್ಯ ಪ್ರದೇಶ ಬೆಂಕಿಗೆ ಆಹುತಿಯಾಗಿದೆ ನಾರ್ಮಲಿ ಕಾಡಲ್ಲಿ ಬೆಂಕಿ ಕಾಣಿಸ್ಕೊಂಡ್ರೆ ನಾವದನ್ನು ಕಾಡ್ಗಿಚ್ಚು ಅಂತೀವಿ ನವೆಂಬರಿಂದ ಜೂನ್ವರೆಗೂ ಕಾಡ್ಗಿಚ್ಚು ಕಾಣಿಸ್ಕೊಳ್ಳುತ್ತೆ ಆದರೆ ಹೆಚ್ಚಾಗಿ ಮಾರ್ಚ್ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಸೌತ್ ಅಮೇರಿಕಾ ಆಸ್ಟ್ರೇಲಿಯಾ ಯುರೋಪ್ ಹೀಗೆ ಎಲ್ಲ ಕಡೆಯೂ ಕಾಡ್ಗಿಚ್ಚನ್ನು ಕಾಣಬಹುದು ಕೆಲವೊಮ್ಮೆ ಆಸ್ಟ್ರೇಲಿಯಾದಲ್ಲಿ ಸಿಡಿಲಿನ ಕಾರಣದಿಂದ ಕಾಡಲ್ಲಿ ಬೆಂಕಿ ಬೀಳಬಹುದು ಆದರೆ ಭಾರತದ ಯಾವುದೇ ಭಾಗದಲ್ಲಾದರೂ ಕಾಡ್ಗಿಚ್ಚು ಕಾಣಿಸ್ಕೊಂಡ್ರೆ ಬಹಳ ಸಾರಿ ಅದಕ್ಕೆ ಕಾರಣ ಅಲ್ಲಿನ ಜನರೇ ಆಗಿರ್ತಾರೆ ಬೇಟೆಯಾಡೋರು ಪ್ರಾಣಿಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಿಸೋಕೆ ಅಂತ ಕಾಡಿಗೆ ಬೆಂಕಿ ಹಾಕ್ತಾರೆ ನಿಮಗೆ ಗೊತ್ತಿರಲಿ ಜನ ಕಾಡಿಗೆ ನುಗ್ಗೋದು ಬರೀ ಬೇಟೆಗಷ್ಟೇ ಅಲ್ಲ ಕಾಡಿನ ಹಣ್ಣುಗಳು ಸೀಗೆಕಾಯಿ ನೆಲ್ಲಿಕಾಯಿ ಉದುರು ಬಿದ್ದ ಜಿಂಕೆಯ ಕೋಡು ಈ ಥರದನ್ನೆಲ್ಲ ಆರ್ಸೋಕೆ ಅಂತ ಬರ್ತಾರೆ ದಟ್ಟವಾದ ಕಾಡಲ್ಲಿ ನುಗ್ಗೋದು ಕಷ್ಟ ಅಂತಾನೋ ಅಥವಾ ಒಣಗಿರೋ ಎಲೆಗಳ ನಡುವೆ ಈ ಹಣ್ಣು ಕಾಯಿ ಕಾಣಿಸಲ್ಲ ಅಂತಾನೋ ಕಾಡಿಗೆ ಬೆಂಕಿ ಹಾಕ್ತಾರೆ ಕಟ್ಟಿಗೆಗೋಸ್ಕರ ಸ್ವಂತ ಲಾಭಕ್ಕೋಸ್ಕರ ಎಷ್ಟೋ ಸಾರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಮೇಲಿನ ಸಿಟ್ಟಿಗೋಸ್ಕರನೂ ಜನ ಕಾಡಿಗೆ ಬೆಂಕಿ ಹಾಕ್ತಾರೆ ಈ ಸೋಕೋಲ್ಡ್ ನೇಚರ್ ಲವರ್ಸ್ ಎಲ್ಲ ಪ್ರಕೃತಿಯ ಸೌಂದರ್ಯನ ಸವಿಯೋಕೆ ಅಂತ ಬಂದು ಸ್ಮೋಕ್ ಮಾಡಿ ಬೀಡಿ ಸಿಗರೇಟ್ನೆಲ್ಲ ಅಲ್ಲೇ ಎಸೆಯೋದ್ರಿಂದ ಮತ್ತು ಅಡುಗೆ ಮಾಡ್ಕೊಳ್ಳೋಕೋ ಅಥವಾ ಕ್ಯಾಂಪ್ ಫೈರ್ಗೆ ಹಚ್ಚಿರೋ ಬೆಂಕಿನ ಆರಿಸದೆ ಹೋಗೋದ್ರಿಂದ ಕಾಡು ಸುಟ್ಟು ಹೋಗಿರೋ ಘಟನೆಗಳು ಸಾಕಷ್ಟಿವೆ ಇದೂ ಸಾಲದು ಅಂತ ಪ್ಲಾಸ್ಟಿಕ್ ಬಾಟಲ್ ಮತ್ತು ಕವರ್ಗಳನ್ನೆಲ್ಲ ಹಾಗೆ ಬಿಸಾಕಿ ಹೋಗಿರ್ತಾರೆ ನಮ್ಮ ಜನರಲ್ಲಿ ಕಾಡ್ಗಿಚ್ಚಿನ ಬಗ್ಗೆ ಕಲ್ಪನೆಗಳು ಹೇಗಿವೆ ನೋಡಿ ಜಿಂಕೆಗಳು ಜಗಳ ಆಡಬೇಕಾದ್ರೆ ಅದ್ರ ಕೋಡು ಒಂದಕ್ಕೊಂದು ತಾಕಿ ಬೆಂಕಿ ಹತ್ಕೊಳ್ಳುತ್ತಂತೆ ಈ ರೀತಿ ಯಾವ ರೀಸನ್ನಿಂದನೂ ಕಾಡಲ್ಲಿ ಬೆಂಕಿ ಹತ್ತಲ್ಲ ನಮಗೆ ಗೊತ್ತಿರೋದಿಷ್ಟೇ ಕಾಡ್ಗೆಚ್ಚಿಂದ ಕಾಡಲ್ಲಿರೋ ಹಸಿರೆಲ್ಲ ನಾಶ ಆಗುತ್ತೆ ಅಂತ ಇದರ ಜೊತೆಗೆ ನೀರಿಂಗ್ಸೋ ಕಾಡಿಲ್ಲದೆ ಮಣ್ಣು ಸವಿಯುತ್ತೆ ಮಳೆಯ ಪ್ರವಾಹಕ್ಕೆ ಬೆಟ್ಟ ಕುಸಿದು ಫರ್ಟೈಲ್ ಸಾಯಿಲ್ ನದಿ ಪಾಲಾಗುತ್ತೆ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಎಲ್ಲ ಬೆಂದು ಆಗುತ್ತೆ ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಆಗುತ್ತೆ ಗ್ರೌಂಡ್ ಲೆವೆಲಲ್ಲಿ ವಾಸ ಮಾಡೋ ಪ್ರಾಣಿ ಪಕ್ಷಿಗಳೆಲ್ಲ ತಪ್ಪಿಸ್ಕೊಳ್ಳೋಕ್ಕೆ ಆಗದೆ ಡೈರೆಕ್ಟಾಗೇ ಸುಟ್ಟೋಗುತ್ತೆ ಇದೆಲ್ಲ ನಮ್ಮ ಇಕೋಸಿಸ್ಟಮ್ ಮತ್ತು ಫುಡ್ ಚೈನ್ ಮೇಲೆ ಪ್ರಭಾವ ಬೀರುತ್ತೆ ಮೊದಲೇ ಪ್ರಾಣಿ ಪಕ್ಷಿಗಳಿಗೆ ಬೇಸಿಗೆಯಲ್ಲಿ ನೀರು ಮತ್ತು ಆಹಾರಕ್ಕೆ ತೊಂದರೆ ಇರುತ್ತೆ ಹೀಗೆ ಬೆಂಕಿ ಬಿದ್ದಾಗಂತೂ ಅವುಗಳ ಸ್ಥಿತಿ ಇನ್ನೂ ಗಂಭೀರ ಈ ಬೆಂಕಿನ ಹತೋಟಿಗೆ ತರೋದು ಅಷ್ಟು ಸುಲಭದ ಮಾತೇನಲ್ಲ ಊರಿನ ಹತ್ತಿರದಲ್ಲಿ ಬೆಂಕಿ ಕಾಣಿಸ್ಕೊಂಡ್ರೆ ಫೈರ್ ಎಸ್ಟಿಂಗ್ ವಿಷರ್ಸ್ನ ಯೂಸ್ ಮಾಡಬಹುದು ಆದರೆ ಕಾಡಲ್ಲಿ ರಸ್ತೆಗಳಿರಲ್ಲ ಕಾಲ್ನಡಿಗೆಯಲ್ಲೇ ಬೆಂಕಿ ಬಿದ್ದಿರೋ ಜಾಗಕ್ಕೆ ಹೋಗಿ ಮರಗಿಡಗಳ ಸೊಪ್ಪನ್ನೇ ಯೂಸ್ ಮಾಡಿಕೊಂಡು ಬೆಂಕಿನ ನಂದಿಸಬೇಕಾಗುತ್ತೆ ಹೀಗೆ ಫೆಬ್ರವರಿಯಲ್ಲಿ ಸಕಲೇಶ್ಪುರದಲ್ಲಿ ಬೆಂಕಿ ನಂದಿಸುವಾಗ ತೀರ್ಥಹಳ್ಳಿಯ ಅರಣ್ಯ ರಕ್ಷಕ ಸುಂದರೇಶ್ ಅನ್ನೋರು ಬೆಂಕಿಗೆ ಬಲಿಯಾದರು ಹಲವರು ಗಾಯಗೊಂಡಿದ್ದಾರೆ ಇನ್ನೂ ಅದೆಷ್ಟು ಪ್ರಾಣಿ ಪಕ್ಷಿ ಈ ಬೆಂಕಿಗೆ ಬಲಿಯಾಗಿದೆಯೋ ಗೊತ್ತಿಲ್ಲ ಇಷ್ಟೆಲ್ಲ ಆದರೂ ನಮ್ಮ ಸರ್ಕಾರ ಮಾತ್ರ ಸುಮ್ಮನೆ ಕಣ್ಮುಚ್ಚಿ ಕುಳ್ತಿರೋದು ದುರಂತ ಫಾರಿನಲ್ಲಿ ಫ್ಲೈಟ್ ಅಥವಾ ಹೆಲಿಕಾಪ್ಟರ್ ಯೂಸ್ ಮಾಡಿಕೊಂಡು ಬೆಂಕಿ ನಂದಿಸೋ ಕೆಲಸ ನಡೆಯುತ್ತೆ ನಮ್ಮ ಕರ್ನಾಟಕ ಸರ್ಕಾರನು ಹೆಲಿಕಾಪ್ಟರ್ ಜೊತೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿರೋ ನೌಕರರ ಜೀವವನ್ನು ಕಾಪಾಡೋಕ್ಕೆ ಬೇಕಾಗಿರೋ ಎಲ್ಲ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡಬೇಕು ಅನ್ನೋದು ಪರಿಸರವಾದಿಗಳ ಆಶಯ ಎಲ್ಲದಕ್ಕಿಂತ ದೊಡ್ಡ ದುರಂತ ಏನಂದರೆ ಪರಿಸರ ಪ್ರೇಮಿಗಳು ಅನ್ಸ್ಕೊಂಡಿರೋ ನಾವು ನೀವೆಲ್ಲ ಸುಮ್ಮನೆ ಇರೋದು ಜೊತೆಗೆ ಇದು ಬರೀ ಅರಣ್ಯ ಇಲಾಖೆಯವರ ಕೆಲಸ ಅನ್ಕೊಳ್ಳೋದು ಪ್ರಕೃತಿ ಮೇಲಿನ ನಮ್ಮ ಪ್ರೀತಿ ಮಳೆಗಾಲದಲ್ಲಿ ಹಸಿರಿನ ಸೌಂದರ್ಯವನ್ನು ಸವಿಯೋದಕ್ಕಷ್ಟೇ ಸೀಮಿತ ಆಗಬಾರ್ದು ಕಾಡ್ಗಿಚ್ಚಿನ ತರಹ ಪ್ರಕೃತಿಗೆ ಯಾವುದೇ ವಿಪತ್ತು ಬಂದಾಗ ನಾವು ಧ್ವನಿಯಾಗಬೇಕು ಸಾಧ್ಯ ಆದರೆ ಈ ಬೆಂಕಿ ನಂದಿಸೋ ಕಾರ್ಯದಲ್ಲಿ ವಾಲಂಟಿಯರ್ ಆಗಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ ಇಲ್ಲಾಂದರೆ ಹಗಲು ರಾತ್ರಿ ಅಂತ ಯೋಚನೆ ಮಾಡಿದೆ ಕಾಡಿನ ಯಾವುದೋ ಭಾಗದಲ್ಲಿ ಬೆಂಕಿನ ನಂದಿಸ್ತಾ ಇರೋ ಅರಣ್ಯ ಇಲಾಖೆಯವರಿಗೆ ನೀರು ಆಹಾರ ಕೊಟ್ಟು ಸಹಾಯ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಪ್ರಕೃತಿಗೆ ಧ್ವನಿಯಾಗಿ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ